ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸುರವರ 109ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರ ಭಾವಚಿತ್ರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯ ಮೂಲಕ ವಿಜೃಂಭಿಸಲಾಯಿತು. ಈ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಆಶ್ರಯ ಪಡೆದಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಪಟ್ಟಣದ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಈ ವೇಳೆ ಶಿಕ್ಷಣ ಕ್ಷೇತ್ರ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸುರವರು ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಕುರಿತು ಉಪನ್ಯಾಸ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ಜರುಗಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ತಿರುಪತಿ ಪಾಟೀಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ತಿಮ್ಮರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈಯದ್ ಮೋಸಿನ್ ಮತ್ತು ತಾಲೂಕು ಕಲ್ಯಾಣಾಧಿಕಾರಿ ಕೆಸಿ ಶಶಿಧರ್ ಸೇರಿದಂತೆ ಹಲವು ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಸಮಾಜದ ಮುಖಂಡರು, ವಿದ್ಯಾರ್ಥಿ ನಿಲಯ ಪಾಲಕರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕಲ್ಪಿಸಿಕೊಂಡಂತ ಹಿರಿಮೆ ದೇವರ ಸೇರ್ತಕ್ಕಂಥದ್ದು
ಅಳಿಸಿಕೆ 1977 ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರೇನು ಪ್ರಾರಂಭ ಮಾಡಿರೋದು ಇಲ್ಲಿವರೆಗೂ ಕೂಡ ಯಶಸ್ವಿಯಾದ ಕಾರ್ಯಕ್ರಮ ನೆರವೇರಿಕೊಂಡು ಬಂದಿದೆ. ಅವರ ಯಶಸ್ವಿ ಅನುಷ್ಠಾನದ ಕಾರ್ಯಕ್ರಮ ನಗರದ ಶಿಕ್ಷಣಕ್ಕೆ ಮಾರ್ಗಸೂಚಿಯಾಗಿದೆ. ಇದರಲ್ಲೂ ಕೂಡ ಓದಲಿಕ್ಕೆ ಅಕ್ಷರಾಭ್ಯಾಸಕ್ಕೆ ವಸತಿ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿರುವಲ್ಲಿ ಕೂಡ ಇವತ್ತು ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಉತ್ತಮ ಸ್ಥಿತಿಯಲ್ಲಿ ಮತ್ತು ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ನಮ್ಮ ಸರ್ಕಾರ ಕೂಡ ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ಈಗಾಗಲೇ ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 100 ಮಕ್ಕಳ ಹಾಸ್ಟೆಲನ್ನು ಮುಂಜೂರಂತೆ ಮಾಡಿಸ್ಕೊಂಡು ಹಾಸ್ಟೆಲನ್ನು ಕೂಡ ಕಟ್ಟಿಸ್ಕೊಂಡು ನಡೀತಾ ಇದೆ. ಈಗ ಮತ್ತೆ ಈ ಬಾರಿ ಕೂಡ ಹೆಣ್ಮಕ್ಕಳಿಗೆ ಪದವಿ ಪೂರ್ವ ಎನ್ಎಸ್ಎಸ್ಸಿ ಪದವಿ ಪೂರ್ವ 125 ಮಕ್ಕಳ ಒಂದು ಹೆಣ್ಮಕ್ಕಳ ವಸತಿ ನಿಲಯನ ಮಂಜೂರು ಮಾಡಿಸ್ಕೊಟ್ಟಿದೆ. ಅದು ಕೂಡ ಈಗ ಪ್ರಾರಂಭ ಆಗ್ತದೆ. ವೇದಿಕೆಯಲ್ಲಿ ಆಸೀನರಾಗಿರುವ ಒಂದು 2ನೇ ದೇವರ ಜನಿಸುವ ಎಂದು ತಪ್ಪಾಗದಕ್ಕಲ್ಲ ಶಿಕ್ಷಣದ ಕ್ರಾಂತಿಕಾರಕ ಮತ್ತು ಈ ಒಂದು ತಾಲೂಕಿನ ಅಭಿವೃದ್ಧಿ ಅಧಿಕಾರರಾದ ನನ್ನ ನೆಚ್ಚಿನ ನನ್ನ ಗುರುಗಳು ಮತ್ತು ಒಂದು ಈ ತಾಲೂಕಿನ ಹೆಮ್ಮೆಯ ಪುತ್ರ ಎಂದು ಸಹ ಅನಿಸಿದರು ಸಹ ತಪ್ಪಾಗಲಾರದು. ಈ ಒಂದು ನಮ್ಮ ಹಿಂದೆ ದೇವರಾಜ ಅರಸು ಹೆಂಗಿದ್ರೋ ಅದೇ ರೀತಿ ಈ ಒಂದು ತಾಲೂಕಿಗೆ ನಮ್ಮ ಮಾನ್ಯ ಹೆಮ್ಮೆಯ ಶಾಸಕರು ದೇವರಾಜ ಅರಸು ಇದ್ದಾಗೆ ಈ ಒಂದು ಶಿಕ್ಷಣ ಕ್ರಾಂತಿಯನ್ನು ಈ ತಾಲೂಕಿನಲ್ಲಿ ಹರಡಿದ್ರು ಒಂದು ನೀರಾವರಿಯ ಪ್ರಜ್ಞಾನಂದ್ರು ಸಹ ತಪ್ಪಾಗಲಿಕ್ಕಾಗಲ್ಲ. ಅದೇ ರೀತಿ ಶಿವಚಿತ್ತರ ಸಮಗ್ರ ಅಭಿವೃದ್ಧಿ ಅಧಿಕಾರ ನಮ್ಮವರ ನಂದಾದೀಪ ಧೀಮಂತ ನಾಯಕ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜ ಅರಸುರವರ ಜಯಂತಿಯನ್ನು ರಾಜ್ಯಾದ್ಯಂತ ನಾವು ಸಂಭ್ರಮ ಸಡಗರದಿಂದ ನಮ್ಮ ಇಲಾಖೆ ಮತ್ತು ತಾಲೂಕಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಡಳಿತ ವತಿಯಿಂದ ಎಲ್ಲ ರಾಜ್ಯದಲ್ಲಿ ಆಚರಿಸ್ತಾ ಇರುವ ಹಾಗೆ ನಮ್ಮ ತಾಲೂಕಿನಲ್ಲೂ ಸಹ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆಯ ಶಾಸಕರು ಅಧ್ಯಕ್ಷತೆ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ದೇವರಾಜರಸುರವರ 109ನೇ ಜನ್ಮದಿನದ ಶುಭಾಶಯಗಳನ್ನ ಕೋರುತ್ತಾ ಶ್ರೀ ಈ ದೇವರಾಜರಸುರವರ ಬಗ್ಗೆ ನನ್ನ 4 ಮಾತುಗಳು. ಸಾಮಾಜಿಕ ನ್ಯಾಯದ ಅಧಿಕಾರ, ಹಿಂದುಳಿದ ವರ್ಗಗಳ ನೇತಾರ, ದೀನ ದುರ್ಬಲ ವರ್ಗಗಳ ಅಭಿವೃದ್ಧಿಯ ಪ್ರವರ್ತಕ, ಜೀತ ಪದ್ಧತಿಯ ನಿರ್ಮೂಲನೆಯ ಹೋರಾಟಗಾರ, ಅಲ್ಪಸಂಖ್ಯಾತರ ಹಿತಚಿಂತಕ, ಮಾದರಿ ಆಡಳಿತ ನೀಡಿದ ಕರ್ನಾಟಕದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ದೇವರಾಜ ಅರಸುರವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಆಗಸ್ಟ್ 1915 ಜನಿಸಿದರು. ತಂದೆ ದೇವರಾಜ ಅರಸ್ ದೇವರಾಜ, ತಾಯಿ ದೇವಿನಮಣ್ಣಿ, ತಂದೆ ಜಮೀನದಾರರಾಗಿದ್ದರು. ಕುಟುಂಬದಲ್ಲಿ ಹುಟ್ಟಿ ಬೆಳೆದವರೇ ಶ್ರೀ ಡಿ ದೇವರಾಜ ಅರಸುರವರು. ಶ್ರೀ ಡಿ ದೇವರಾಜ ಅರಸುರವರು ಮೈಸೂರಿನಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪಡೆದರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದರು. ಅರಸುರವರ ಸಹೋದರ ಕೆಂಪರಾಜ ಅರಸು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಂಥವರು. ಆ ಕಾರಣ ಚಲನಚಿತ್ರ ನಿರ್ದೇಶಕ ಚದುರಂಗ ಅವರು ದೇವರಾಜ ಅರಸುರವರನ್ನ ಭಕ್ತ ರಾಮದಾಸ ಚಿತ್ರಕ್ಕೆ ನಾಯಕನನ್ನಾಗಿ ಆರಿಸಿದ್ದರು. ಶ್ರೀ ಡಿ ದೇವರಾಜ ಅರಸುರವರು 15ನೇ ವಯಸ್ಸಿನಲ್ಲಿಯೇ ಅಂದ್ರೆ ಆ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಆಚರಣೆಯಲ್ಲಿರುತ್ತೆ. ಆ ಸಂದರ್ಭದಲ್ಲಿ 11 ವರ್ಷದ ಹುಡುಗಿ ಚಿಕ್ಕಮಣಿಯನ್ನ ತಮ್ಮ 15ನೇ ವಯಸ್ಸಿನಲ್ಲಿ ವಿವಾಹವನ್ನು ಮಾಡಿಕೊಳ್ತಾರೆ. ಚಂದ್ರಪ್ರಭಾ, ನಾಗರತ್ನ ಮತ್ತು ಭಾರತಿ ಎಂಬ 3 ಪುತ್ರಿಯರನ್ನ ಪಡೆದಿದ್ದಂಥವರು ಶ್ರೀ ದೇವರಾಜ ಅರಸುರವರು. ಪಿಎಸ್ಸಿ ಪದವಿ ಪಡೆದವರು ತಮ್ಮ ಊರಿನಲ್ಲಿ ಅಂದ್ರೆ ಕಲ್ಲಹಳ್ಳಿ ಕೆಲ ವರ್ಷಗಳ ಕಾಲ ಹೊಲಗದ್ದೆಗಳಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಕಠಿಣ ಜೀವನವನ್ನು ನಡೆಸಿದಂಥವರು. ರೈತರ ಬದುಕನ್ನ ಕಂಡುಕೊಂಡಂಥವರು ಶ್ರೀ ಡಿ ದೇವರಾಜ ಅರಸುರವರು. ಶ್ರೀ ಡಿ ದೇವರಾಜ ಅರಸುರವರ ಬುದ್ಧಿವಂತಿಕೆ, ಚತುರತೆ, ಆಕರ್ಷಕ ವ್ಯಕ್ತಿತ್ವ, ನಾಯಕತ್ವದ ಗುಣ ಇವುಗಳನ್ನು ಗುರುತಿಸಿದಂತ ಮೈಸೂರು ಕಾಂಗ್ರೆಸ್ನ ಅಂದಿನ ಮುಖಂಡ ಸೌಕರ್ ಚೆನ್ನಯ್ಯ ಅಂತಕ್ಕಂಥದ್ದನ್ನು ಗುರುತಿಸಿ ಇವರನ್ನು ರಾಜಕೀಯ ಪರಿಚಯಿಸ್ತಾರೆ. 1941 ಶ್ರೀ ಡಿ ದೇವರಾಜ ಅರಸುರವರನ್ನ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾಗ್ತಾರೆ. ಮೈಸೂರು ಅರಸು ಮನೆತನಕ್ಕೆ ದೂರದ ಸಂಬಂಧಿಕರು ಸಹ ಶ್ರೀ ಡಿ ದೇವರಾಜ ಅರಸುರವರು ಆಗಿರ್ತಾರೆ. ನಂತರ ಭಾರತದ ಸ್ವತಂತ್ರ ಹೋರಾಟದಲ್ಲಿ
37ನೇ ವಯಸ್ಸಿನಲ್ಲಿಯೇ ಪ್ರಥಮ ಬಾರಿಗೆ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಮತ್ತು ಅದೇ ಕ್ಷೇತ್ರದಿಂದ ಸತತವಾಗಿ 6 ಬಾರಿ ಗೆಲುವನ್ನು ಸಾಧಿಸ್ತಾರೆ. ನಂತರ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಮಿಕ, ಸಾರಿಗೆ, ಪ್ರವಾಸೋದ್ಯಮ, ವಸತಿ ಮೊದಲಾದ ಇಲಾಖೆಗಳ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಪಡೆದಂತವರು ಶ್ರೀ ದೇವಾನಂದರಸರವರು. ನಂತರ ಕೆಲಕಾಲ ಕೇಂದ್ರ ರೇಷ್ಮೆ ಮಂಡಳಿಯ ಅಧ್ಯಕ್ಷರಾಗಿ ಸಹ ಸೇವೆಯನ್ನು ಸಲ್ಲಿಸಿದಂಥವರು. ನಂತರ ಸ್ವತಂತ್ರ ನಂತರ ಸಂವಿಧಾನ, ಸರ್ಕಾರ ಇವೆಲ್ಲವೂ ರಚನೆಯಾದ ನಂತರ 1969 ಕಾಂಗ್ರೆಸ್ ಇಬ್ಬಾಗವಾಗುತ್ತೆ. ಕಾಂಗ್ರೆಸ್ ಇಬ್ಬಾಗವಾದಾಗ ಕರ್ನಾಟಕದಲ್ಲಿ ರೂಲಿಂಗ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ನಂತರ ರೂಲಿಂಗ್ ಕಾಂಗ್ರೆಸ್ ಇಬ್ಬಾಗವಾದ ನಂತರ 1971 ಲೋಕಸಭಾ ಚುನಾವಣೆ ಅಂತಕ್ಕಂಥ ನಡೆಯುತ್ತೆ. ಲೋಕಸಭಾ ಚುನಾವಣೆಯಲ್ಲಿ 27 ಕ್ಷೇತ್ರಗಳನ್ನ ರೂಲಿಂಗ್ ಕಾಂಗ್ರೆಸ್ ಪಕ್ಷದ ಗೆಲುವನ್ನು ಸಾಧಿಸುತ್ತೆ. ಇದು ಶ್ರೀ ದೇವರಾಜರ ವರ್ಚಸ್ಸನ್ನ ಹೆಚ್ಚುತ್ತೆ. ನಂತರ 1972 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವರ ನೇತೃತ್ವದ ರೂಲಿಂಗ್ ಕಾಂಗ್ರೆಸ್ ಪಕ್ಷ 216 ಕ್ಷೇತ್ರಗಳಲ್ಲಿ 165 ಕ್ಷೇತ್ರಗಳನ್ನ ಗೆಲುವನ್ನು ಸಾಧಿಸಿ ಬಹುಮತವನ್ನು ಪಡೆದು ಶ್ರೀ ದೇವರಾಜ ಅರಸರವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ನಂತರ 1978 ಸಹ 2ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಒಳ್ಳೆಯ ಆಡಳಿತವನ್ನು ನೀಡಿದಂತ ಶ್ರೀ ದೇವರಾಜ ಅರಸರವರು. ದೇವರಾಜ ಅರಸರವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಈಗಾಗಲೇ ನಮ್ಮ ಗಂಗಾಧರ ಸ್ವಾಮಿಯವರು ಬಹಳ ವಿಸ್ತೃತವಾಗಿ ಮಾನವೀಯರ ಸಾಧನೆಗಳನ್ನು ಎಳೆಯಳೆಯಾಗಿ ಮಾತನಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಕಂಡಂತಹ ಒಬ್ಬ ಧೀಮಂತ ವ್ಯಕ್ತಿತ್ವ, ಈ ರಾಜ್ಯ ಕಂಡಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವ ದೇವರಾಜ ಅರಸರವರ ಕೊಡುಗೆಗಳು ಏನು ರಾಜ್ಯಕ್ಕೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಅವರಿಗೆ ಅರಸು ಎನ್ನುವ ಒಂದು ಪದ ಅದು ದೊಡ್ಡ ಮನೆತನದಲ್ಲಿ ಹುಟ್ಟಿರುವಂತಹವರು. ಆದರೆ ಆ ಅರಸುತನ ಅವರಿಗೆ ಏನು ಅರಸುತನವನ್ನ ಬಿಟ್ಟು ಕೆಳಗಡೆ ಜನರ, ದೀನರ, ದಲಿತರ, ದುರ್ಬಲರ, ಹಿಂದುಳಿದ ವರ್ಗಗಳ ಕಲ್ಯಾಣ ಆಗಬೇಕಿರುವಂತಹ ಒಂದು ನಿಟ್ಟಿನಲ್ಲಿ ಬಹಳ ದೂರದೃಷ್ಟಿಯ ಕನಸನ್ನು ಕಂಡಂತಹ ಒಬ್ಬ ಮಹಾನ್ ವ್ಯಕ್ತಿತ್ವ ಅದು ದೇವರಾಜ ಅರಸು. ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರಿಗೆ ಅನೇಕ ಇವತ್ತಿಗೂ ಕೂಡ ನಾವು ಸ್ಮರಿಸುವಂತ ಎಷ್ಟೆಲ್ಲ ಯೋಜನೆಗಳನ್ನ ಅವರು ಅನುಷ್ಠಾನಗೊಳಿಸಿದ್ದಾರೆ. ನಮ್ಗೆ ಉಳುವವನೇ ಭೂಮಿಯ ಒಡೆಯ ಇರಬಹುದು, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರ ಅಭಿವೃದ್ಧಿಗಾಗಿ ಆಯೋಗ LG ಆವರಣದ ಆಯೋಗವನ್ನ ಜಾರಿಗೆ ತಂದಿರೋದಿರ್ಬೋದು, ಅನೇಕ ನೀರಾವರಿ ಯೋಜನೆಗಳನ್ನ, ಅನೇಕ ಅಭಿವೃದ್ಧಿ ಪರವಾಗಿರುವಂತಹ ಒಂದು ಕಾರ್ಯಗಳನ್ನು ಕೂಡ ಮಾನ್ಯರ ಅವಧಿಯಲ್ಲಿ ಮಾಡಿದ್ದಾರೆ. ಇದು ನಿಮ್ಮ ಧ್ವನಿ.